हलो फ्रेंड्स, वैविध्य चानल के एल्लरिगू आत्मीयवाद स्वागत। इवत्तु नानु तुम्बा डिफरेंट आद टेस्ट इरुवंत स्पाइसी आगिरुवंत हुळि उप्पु खार सिहि एल्लदु मिक्स आगिरुवंत रुचियाद ग्रिल्ड पाइनापल रेसिपी ओंदिगे बंदिदेने। खंडित निमगेल्ल इदु इष्टवागुत्तदे। हागे नन्न चानल अन्नु होस्तागि यारु नोड्ता इदिरो, यारु सब्स्क्राइब इल्लिवरेगे माड्कोंडिल्वो ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಹಾಗೆ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ನಾನು ಒಂದು ಪಾತ್ರೆಯಲ್ಲಿ 3 ಚಮಚ ಮೊಸರನ್ನು ತಗೊಂಡಿದ್ದೇನೆ. ಅದಕ್ಕೆ ನಾನು 1/2 ಚಮಚ ಅರಿಶಿನವನ್ನು ಹಾಕ್ತಾ ಇದ್ದೇನೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ. ಹಾಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು 1/2 ಚಮಚವನ್ನು ಹಾಕ್ಕೊಳ್ಳೋಣ. ಜೊತೆಗೆ 1/2 ಚಮಚ ಕಸೂರಿ ಮೇಥಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟ ಇಲ್ಲದವರು ಸ್ಕಿಪ್ ಮಾಡ್ಕೊಳ್ಬೋದು. ಹಾಗೆ ಜೀರಿಗೆ ಮತ್ತು ಕೊತ್ತಂಬರಿಯ ಪೌಡರನ್ನು ಹಾಕ್ತಾ ಇದ್ದೇನೆ. 1/2 ಚಮಚ ಗರಂ ಮಸಾಲ, 1/2 ಚಮಚ ರೆಡ್ ಚಿಲ್ಲಿ ಪೌಡರ್, 1/2 ಚಮಚ ಚಾಟ್ ಮಸಾಲ, 1/2 ಚಮಚ ಆಮ್ಚೂರ್ ಪೌಡರ್. ಇವುಗಳೆಲ್ಲ ಮಸಾಲೆಗಳನ್ನೆಲ್ಲ ಹಾಕಿ ಆದಮೇಲೆ ಕೊನೆಯಲ್ಲಿ ನಾವು ಸ್ವಲ್ಪ ಬಿಸಿ ಮಾಡ್ಕೊಂಡಂತ ಕಡಲೆ ಹಿಟ್ಟನ್ನು 4 ಚಮಚ ಹಾಕೊಳ್ಳೋಣ. ಇವುಗಳನ್ನೆಲ್ಲ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನು ತಗೊಂಡ ಪೈನಾಪಲ್ ಸಿಹಿಯಾಗಿರೋದ್ರಿಂದ ನಾನು ಸಕ್ಕರೆಯನ್ನು ಹಾಕಿಲ್ಲ. ಪೈನಾಪಲ್ ಸ್ವಲ್ಪ ಹುಳಿ ಇದ್ದರೆ ಈ ಮಿಶ್ರಣಕ್ಕೆ ನೀವು ಸ್ವಲ್ಪ ಪೌಡರ್ ಸಕ್ಕರೆಯನ್ನು 1 ಚಮಚ ಹಾಕ್ಕೊಳ್ಬೋದು. ಸ್ವಲ್ಪ ಗಟ್ಟಿ ಅನಿಸಿದರೆ 2 ಚಮಚ ಮೊಸರನ್ನು ಮತ್ತೆ ಹಾಕ್ಕೊಳ್ಳೋಣ. ಇವುಗಳನ್ನೆಲ್ಲ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಕೂಡ ಗಂಟಿಲ್ಲದ ಹಾಗೆ ಮಿಶ್ರಣ ರೆಡಿ ಆಗಬೇಕು. ಈ ಬ್ಯಾಟರ್ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ನೋಡಿ. ಹಾಗೆ ನಾನು ಪೈನಾಪಲ್ ಅನ್ನು ಕಟ್ ಮಾಡಿಟ್ಕೊಂಡಿದ್ದೇನೆ, ಅವುಗಳನ್ನೆಲ್ಲ ಈ ಮಿಶ್ರಣಕ್ಕೆ ಸೇರಿಸ್ತಾ ಇದ್ದೇನೆ. ಇದೇ ರೀತಿ ಪನ್ನೀರಲ್ಲೂ ಕೂಡ ಮಾಡ್ಕೊಳ್ತಾರೆ, ಆದರೆ ಪೈನಾಪಲ್ನಿಂದ ಒಮ್ಮೆ ಮಾಡಿ ನೋಡಿ. ಇದು ಒಂದು ಡಿಫ್ರೆಂಟ್ ಟೇಸ್ಟನ್ನು ಕೊಡ್ತದೆ. ಇವುಗಳನ್ನೆಲ್ಲ ಸರಿಯಾಗಿ ಮಿಕ್ಸ್ ಮಾಡಿ ಎಲ್ಲ ಹೋಳುಗಳಿಗೂ ಕೂಡ ಈ ಮಿಶ್ರಣ ಸರಿಯಾಗಿ ತಾಗುವಂತೆ ನಾವು ಕಲಸಬೇಕು. ಹಾಗೆ ಇದನ್ನು ನಾವು 1/2 ಗಂಟೆ ಹಾಗೆ ಇಡಬೇಕು, ಎಲ್ಲ ಮಿಶ್ರಣ ಸರಿಯಾಗಿ ಮಿಕ್ಸ್ ಆಗಲಿ. ಹಾಗೆ ಮೇಲಿಂದ ನಾವು ಲೆಮನ್ ಜ್ಯೂಸನ್ನು ಹಾಕ್ಕೊಳ್ಳೋಣ. ಹಾಗೆ ಒಂದು ವುಡನ್ ಸ್ಟಿಕ್ಕನ್ನು ತಗೊಂಡು 1/2 ಗಂಟೆ ಆದಮೇಲೆ ವುಡನ್ ಸ್ಟಿಕ್ಕಿನಲ್ಲಿ ಇದನ್ನೆಲ್ಲ ಒಂದೊಂದೇ ಹೋಳುಗಳನ್ನು ಈ ಥರ ನಾವು ಚುಚ್ಚಿ ಇಟ್ಕೊಳ್ಳೋಣ. ಹೋಳಿಗಳಿಗೆಲ್ಲ ಈ ಮಸಾಲ ಎಲ್ಲ ಮಿಶ್ರಣ ಆಗಿ ಮಿಕ್ಸ್ ಆಗಿ ತುಂಬ ಟೇಸ್ಟ್ ಚೆನ್ನಾಗಿ ಬರ್ತದೆ. ಮಕ್ಕಳಿಗೂ ಕೂಡ ಇಷ್ಟ ಆಗ್ತದೆ, ದೊಡ್ಡವರಿಗೂ ಕೂಡ ಇಷ್ಟ ಆಗುವಂಥ ರೆಸಿಪಿ ಇದು. ಹಾಗೆ ನಾನು ಈ ರೀತಿ 3 ಸ್ಟಿಕ್ಕಲ್ಲಿ ಎಲ್ಲ ಹೋಳುಗಳನ್ನು ಕೂಡ ಚುಚ್ಚಿ ಇಟ್ಕೊಂಡಿದ್ದೇನೆ. ಈಗ ನಾವೊಂದು ತವವನ್ನು ತಗೊಂಡು ಅದರಲ್ಲಿ ಬೆಣ್ಣೆಯನ್ನು ಹಾಕ್ಕೊಳ್ಳೋಣ. ಗ್ರಿಲ್ ತವ ಕೂಡ ತಗೊಳ್ಬೋದು, ಸಾದಾ ತವ ಕೂಡ ತಗೋಬೋದು. ಹಾಗೆ ನಾವು ಮೇಲಿಂದ ಬ್ರಷ್ನ ಸಹಾಯದಿಂದ ಉಳಿದಿರುವ ಮಿಶ್ರಣವನ್ನು ಇದರ ಮೇಲೆಲ್ಲ ಸವರೋಣ. ಮಸಾಲೆಗಳು ಮೇಲಿಂದ ಹಾಕೋದ್ರಿಂದ ಕೂಡ ಚೆನ್ನಾಗಿ ಆಗ್ತದೆ. ಹಾಗೆ 4 ಸೈಡು ಕೂಡ ನಾವು ತಿರುಗಿಸಿ ತಿರುಗಿಸಿ ಸಿಮ್ಮಲ್ಲಿ ಇಟ್ಕೊಂಡು ಇದನ್ನು
ಬೇಯಿಸ್ಕೊಳ್ಬೇಕು. ಸಣ್ಣ ಉರಿಯಲ್ಲಿ ಇದನ್ನು ಬೇಯಿಸ್ಕೊಳ್ಬೇಕಾಗ್ತದೆ. ಈಗ ನಮ್ಮ ಪೈನಾಪಲ್ ಗ್ರಿಲ್ಡ್ ಪೈನಾಪಲ್ ರೆಡಿ ಆಯಿತು. ತುಂಬ ಚೆನ್ನಾಗಿರ್ತದೆ, ಒಮ್ಮೆ ಮಾಡಿ ನೋಡಿ. ಹಾಗೆ ನನ್ನ ನೆಕ್ಸ್ಟ್ ರೆಸಿಪಿಗೆ ಇದೇ ಥರ ನೀವು ಪ್ರೋತ್ಸಾಹವನ್ನು ಕೊಡಿ. ಥ್ಯಾಂಕ್ ಯು.